ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರಿಗೆ ಒಂದು ಉಪಯುಕ್ತವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವು ಇದೇ ತಿಂಗಳ 30ನೇ ತಾರೀಕು ಒಳಗಡೆಗಾಗಿ ರೈತರು ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗೆ ನೇರವಾಗಿ 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನಾನು ಹೇಳ್ತಿರುವಂತ ಒಂದು ಸಣ್ಣ ಕೆಲಸವನ್ನ ಅಂದ್ರೆ ನವೆಂಬರ್ 30ನೇ ತಾರೀಕು ಒಳಗಡೆಗಾಗಿ ನೀವು ಮಾಡಿದ್ರೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 9 ಕಂತುಗಳ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು. ಅಂದ್ರೆ ಈಗ 10ನೇ ಕಂತಿನ ಹಣಕ್ಕಾಗಿ ರೈತರು ಕಾಯ್ತಿರುವಂತ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು 30ನೇ ತಾರೀಕು ಒಳಗಡೆಗಾಗಿ ಯಾವ ಕೆಲಸವನ್ನ ನೀವು ಮಾಡಿದ್ರೆ ನಿಮ್ಮ ಖಾತೆಗೆ 4,000 ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು, ಕಳೆದ 9ನೇ ಕಂತಿನ ಹಣವನ್ನ ಆಗಸ್ಟ್ 9ನೇ ತಾರೀಕಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತ ವಿಚಾರ ಎಲ್ಲರಿಗೆ ಗೊತ್ತಿರುವಂಥದ್ದು. ಫ್ರೆಂಡ್ಸ್, ಇನ್ನು ಅದ್ರ ಕೆಳಗಡೆ ಬಂದ್ರೆ ನಿಮ್ಗೆ ಏನು ನವೆಂಬರ್ 30ನೇ ತಾರೀಕು ಒಳಗಡೆಗಾಗಿ ಯಾವ ಕೆಲಸವನ್ನ ಮಾಡಿದ್ರೆ 4,000 ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 3 ಕಂತುಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಲಾಗಿದೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಅಂದ್ರೆ 1 ಕಂತಿಗೆ 2,000 ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, 1 ವರ್ಷದಲ್ಲಿ 3 ಕಂತುಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡುತ್ತಪ್ಪ ಅಂತಂದ್ರೆ, ಇಲ್ಲಿ ಮೊದಲನೇ ಕಂತು, ವರ್ಷದಲ್ಲಿ ಮೊದಲನೇ ಕಂತನ್ನ ಯಾವಾಗ ಬಿಡುಗಡೆ ಮಾಡುತ್ತಪ್ಪ ಅಂತಂದ್ರೆ, ಏಪ್ರಿಲ್ 1st ವೀಕ್ನಿಂದ ಹಿಡಿದು ಜುಲೈ 2 ಒಳಗಡೆಗಾಗಿ ಮೊದಲನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇನ್ನು 2ನೇ ಕಂತಿನ ಹಣವನ್ನ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಆಗಸ್ಟ್ 1st ವೀಕ್ನಿಂದ ಹಿಡಿದು ನವೆಂಬರ್ 2 ಒಳಗಡೆಗಾಗಿ 2ನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇನ್ನು 3ನೇ ಕಂತಿನ ಹಣವನ್ನ ಡಿಸೆಂಬರ್ 1st ವೀಕ್ನಿಂದ ಹಿಡಿದು ಮಾರ್ಚ್ 2 ಒಳಗಡೆಗಾಗಿ 3ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ನವೆಂಬರ್ ಒಳಗಡೆಗಾಗಿ ಅಂದ್ರೆ ನಿಮಗೆ ಈಗ ಆಲ್ರೆಡಿ 9ನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದ್ರೆ ಈಗ 10ನೇ ಕಂತಿನ ಹಣ ಬರಬೇಕು ಅಂದ್ರೆ ನಿಮಗೆ ಡಿಸೆಂಬರ್ 1st ವೀಕ್ನಿಂದ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಅಂದ್ರೆ ಮೇ ಬಿ ನಿಮ್ಗೆ ಡಿಸೆಂಬರ್ 15ನೇ ತಾರೀಕು ಒಳಗಡೆಗಾಗಿ ಈ ಒಂದು 10ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ. ಅಂದ್ರೆ ನೀವು ನವೆಂಬರ್ 30ನೇ ತಾರೀಕು ಒಳಗಡೆಗಾಗಿ ನೀವೇನ್ ಮಾಡಬೇಕು, ಇಲ್ಲಿವರೆಗೆ ಯಾರ್ಯಾರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ, ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅಂತವರು ಇದೇ ತಿಂಗಳ 30ನೇ ತಾರೀಕು ಒಳಗಡೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ 2 ಕಂತುಗಳ ಬೆನಿಫಿಟ್ ಹಣ ಏನಿರುತ್ತೆ ಅಂದ್ರೆ 4,000 ರೂಪಾಯಿ ಹಣ ಏನಿರುತ್ತೆ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ನಿಮಗೆ ನವೆಂಬರ್ 30ನೇ ತಾರೀಕು ಒಳಗಡೆಗಾಗಿ ಅಂದ್ರೆ ಇನ್ನು 15 ದಿನ ಟೈಮ್ ಇದೆ ನಿಮಗೆ ಅರ್ಜಿಯನ್ನ ಸಲ್ಲಿಸಿದ್ರೆ, ಆ ಒಂದು ಸಲ್ಲಿಸಿದಂತ ಅರ್ಜಿ ಏನಾದರೂ ಅಪ್ರೂವಲ್ ಆಯ್ತಪ್ಪ ಅಂತಂದ್ರೆ ನವೆಂಬರ್ ತಿಂಗಳದ 1ನೇ ಕಂತಿನ ಹಣ ಅಂದ್ರೆ 9ನೇ ಕಂತಿನ ಹಣ 2,000 ರೂಪಾಯಿ, ಮತ್ತೆ ಡಿಸೆಂಬರ್ ಕಂತಿನಲ್ಲಿ ಏನು 10ನೇ ಕಂತಿನ ಹಣ ಬರಬೇಕು ಆ ಒಂದು 2,000 ರೂಪಾಯಿ, ಟೋಟಲ್ ಆಗಿ ನಿಮ್ಮ ಖಾತೆಗೆ 4,000 ರೂಪಾಯಿ ಹಣ ಏನಿದೆ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಯಾರು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅವರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿದ್ರೆ ಅಂದ್ರೆ ನವೆಂಬರ್ 30ನೇ ತಾರೀಕು ಒಳಗಡೆಗಾಗಿ ಈ ಒಂದು ಸಣ್ಣ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೆ ಡಿಸೆಂಬರ್ 15ನೇ ತಾರೀಕು ಒಳಗಡೆಗಾಗಿ ಈ ಒಂದು 4,000 ರೂಪಾಯಿ ಹಣ ಏನಿದೆ ನಿಮ್ಮ ಖಾತೆಗೆ ಬಂದು ನೇರವಾಗಿ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ನಿಮಗೆ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ 4,000 ರೂಪಾಯಿ ಹಣವನ್ನ ನೀವು ನಿಮ್ಮ ಖಾತೆಯಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.